हाय फ्रेंड्स, वेलकम टू माय यूट्यूब चैनल। इवत्तु नावु कन्नड व्याकरणदल्ली अलंकारगळ बग्गे अध्ययन माडोण। अलंकार अंदरेनु, अलंकारद विधगळु याव्यावु अंत हेळि नावु ई वीडियोदल्ली नोडोण। वीडियो इष्ट आदल्ली लाइक माडि, शेर माडि मत्तु सब्स्क्राइब माडि। अलंकार, अलंकार अंद्रे श्रृंगार। प्रतियोब्ब व्यक्तिगे तानु चेन्नागि काणबेकु अंत आसे इरुत्ते, अवरु अलंकार माडुत्तारे। ಇನ್ನು ಹೇಳಬೇಕಾದರೆ ಕಟ್ಟಡಗಳು ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಅಲಂಕಾರಿಕ ವಸ್ತುಗಳನ್ನು ಹಾಕಿರ್ತಾರೆ। ಅದೇ ರೀತಿ ಒಬ್ಬ ಕವಿಯೂ ಕೂಡ ತಾನು ಬರೆದಿರುವಂತ ಪದ್ಯ ಚೆನ್ನಾಗಿ ಕೇಳಿಸುವಂತಿರಬೇಕು ಮತ್ತು ಅರ್ಥವಾಗಿರುವಂತಿರಬೇಕು, ಅಂದರೆ ಸುಂದರವಾಗಿ ಇರಬೇಕು ಅಂತ ಬಯಸುತ್ತಾನೆ। ಇಲ್ಲಿ ಎರಡನೇ ತರಗತಿಯ ಪದ್ಯ ನೋಡಿ। ನದಿಯಲ್ಲೊಂದು ಬಕ ಮುದುಡಿಕೊಂಡು ಮುಖ ಕಾಲನೆತ್ತಿ ಕುಣಿಯುತ್ತಿತ್ತು ಥೈ ಥಕ ಥಕ। ಈ ಪದ್ಯ ಕೇಳುವುದಕ್ಕೆ ಎಷ್ಟು ಇಂಪಾಗಿದೆ। ಇದರಲ್ಲಿರುವಂತಹ ಪ್ರಾಸ ಶಬ್ದಗಳು ನಮ್ಮ ಮನಸ್ಸನ್ನು ಸೆಳೆಯುತ್ತದೆ, ಇದು ಕೂಡ ಅಲಂಕಾರವೇ। ಈ ಪದ್ಯದಲ್ಲಿ ಕವಿಯು ಪ್ರಾಸ ಪದಗಳನ್ನು ಉಪಯೋಗಿಸಿಕೊಂಡು ಸುಂದರ ಪದ್ಯವನ್ನು ಮಾಡಿದ್ದಾನೆ। ಅಂದರೆ ಇಲ್ಲಿ ಕವಿಯು ಪದಗಳ ಮೂಲಕ ಅಲಂಕಾರ ಮಾಡಿದ್ದಾರೆ, ಇದೇ ಶಬ್ದ ಅಲಂಕಾರ। ಈಗ ನೋಡಿ, ನಾವು ನಮ್ಮ ನಿಜ ಜೀವನದಲ್ಲಿ ಹಲವಾರು ಅಲಂಕಾರಗಳನ್ನು ಉಪಯೋಗಿಸುತ್ತೇವೆ, ಅದು ನಮಗೆ ಗೊತ್ತಾಗಿರೋದಿಲ್ಲ। ಯಾಕೆ ಅಂದರೆ ನಾವು ಅಲಂಕಾರದ ಬಗ್ಗೆ ಅರ್ಥ ಮಾಡ್ಕೊಂಡಿರಂಗಿಲ್ಲ। ಈಗ ನಾವು ಒಬ್ಬ ವ್ಯಕ್ತಿಯನ್ನು ಸುದೀಪ್ ಹೀರೋ ಥರ ಕಾಣುತ್ತಾನೆ ಅಂತ ಹೇಳುತ್ತೇವೆ, ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿಗೆ ಹೋಲಿಕೆಯನ್ನು ಮಾಡುತ್ತೇವೆ, ಇದು ಕೂಡ ಒಂದು ಅಲಂಕಾರವೇ। ಈಗ ಎರಡನೇ ಉದಾಹರಣೆ ನೋಡಿ। ಮನವು ಮರ್ಕಟವಿದ್ದಂತೆ, ಈ ವಾಕ್ಯದಲ್ಲಿ ಕವಿಯು ಮನಸ್ಸನ್ನು ಮರ್ಕಟಕ್ಕೆ ಹೋಲಿಕೆಯನ್ನು ಮಾಡಿದ್ದಾನೆ। ಈ ವಾಕ್ಯದಲ್ಲಿ ಅರ್ಥ ಮುಖ್ಯವಾಗಿದೆ, ಕವಿಯು ಅರ್ಥದ ಮೂಲಕ ತನ್ನ ಪದ್ಯ ಅಥವಾ ಗದ್ಯದ ಸೊಬಗನ್ನು ಹೆಚ್ಚು ಮಾಡಿದ್ದಾನೆ, ಇದೇ ಅರ್ಥಾಲಂಕಾರ। ಶಬ್ದದ ಮೂಲಕ ಪದ್ಯದ ಸೊಬಗು ಹೆಚ್ಚಾದರೆ ಅದನ್ನು ಶಬ್ದಾಲಂಕಾರ ಎನ್ನುವರು। ಈಗಾಗಲೇ ನಾವು ಉದಾಹರಣೆಯನ್ನು ನೋಡಿದ್ದೀವಿ। ಈಗ ಕವಿಯು ಅರ್ಥದ ಮೂಲಕ ತನ್ನ ಪದ್ಯದ ಸೊಬಗನ್ನು ಹೆಚ್ಚು ಮಾಡುವುದೇ ಅರ್ಥಾಲಂಕಾರ। ಉದಾಹರಣೆಗೆ ಮನವು ಮರ್ಕಟವಿದ್ದಂತೆ, ಇಲ್ಲಿ ಅರ್ಥ ಮುಖ್ಯವಾಗಿದೆ, ಇವೆರಡೂ ಕೂಡಿ ಅಲಂಕಾರ। ಅಂದರೆ ಏನಪ್ಪ ಅಂದರೆ ಶಬ್ದ ಮತ್ತು ಅರ್ಥ ಕೂಡಿ ರಚನೆಯಾದ ಪದ್ಯ ಅಥವಾ ಗದ್ಯವೇ ಅಲಂಕಾರ। ಅಲಂಕಾರ, ಕವಿ ಶಬ್ದ ಮತ್ತು ಅರ್ಥದ ಮುಖಾಂತರ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರವನ್ನು ಅಲಂಕಾರ ಅಂತ ಕರೆಯುವರು। ಈಗ ಈ ಅಲಂಕಾರದಲ್ಲಿ ಎರಡು ವಿಧ, ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ। ಇವತ್ತು ನಾವು ಶಬ್ದ ಅಲಂಕಾರದ ಬಗ್ಗೆ ಅಧ್ಯಯನವನ್ನು ಮಾಡೋಣ। ಶಬ್ದಾಲಂಕಾರ, ಈಗಾಗಲೇ ನಾವು ಉದಾಹರಣೆಯನ್ನು ನೋಡಿದ್ದೇವೆ, ಶಬ್ದಾಲಂಕಾರದ ವಾಕ್ಯವನ್ನು ನೋಡೋಣ। ಕವಿಯು ಕಾವ್ಯದ ಸೌಂದರ್ಯವನ್ನು ಶಬ್ದಗಳ ಮೂಲಕ ಹೆಚ್ಚಿಸುವುದಕ್ಕೆ ಶಬ್ದಾಲಂಕಾರ ಎನ್ನುವರು। ಇದನ್ನು ಮಧ್ಯಪ್ರಾಸ ಅಲಂಕಾರ ಮತ್ತು ಆಂತರಿಕ ಪ್ರಾಸ ಅಲಂಕಾರ ಎಂದು ಕರೆಯುವರು। ಈಗ ಶಬ್ದಾಲಂಕಾರದ ವಿಧಗಳನ್ನು ನೋಡೋಣ. ಇಲ್ನೋಡಿ, ಶಬ್ದಾಲಂಕಾರದಲ್ಲಿ ಮೂರು ವಿಧ, ಅನುಪ್ರಾಸ, ಯಮಕ ಮತ್ತು ಚಿತ್ರಕವಿತ್ವ. ಅನುಪ್ರಾಸದಲ್ಲಿ ಮತ್ತೆ ಎರಡು ವಿಧಗಳನ್ನು ಮಾಡಿದ್ದಾರೆ, ಒಂದು ವೃತ್ತಾನುಪ್ರಾಸ, ಎರಡನೆಯದು ಛೇಕಾನುಪ್ರಾಸ. ಈಗ ಶಬ್ದಾಲಂಕಾರದ ಎಲ್ಲ ವಿಧಗಳನ್ನು ಒಂದೊಂದಾಗಿ ಅಧ್ಯಯನವನ್ನು ಮಾಡೋಣ. ಅನುಪ್ರಾಸ ಏನಪ್ಪ, ಅನುಪ್ರಾಸ ಅಂದರೆ ಒಂದು ಶಬ್ದ ಪದ್ಯದ ಪಾದಗಳಲ್ಲಿ ಹಲವು ಬಾರಿ, ಕನಿಷ್ಠ ಎರಡು ಬಾರಿ ಕನಿಷ್ಠ ಪುನರಾವರ್ತನೆಗೊಳ್ಳುವುದಕ್ಕೆ ಅನುಪ್ರಾಸ ಎನ್ನುವರು. ಒಂದು ಶಬ್ದ, ಆ ವ್ಯಂಜ ಯಾವಾಗಲೂ ವ್ಯಂಜನವಾಗಿರಬೇಕು, ಅದೇನೆಂದರೆ ಪದ್ಯದಲ್ಲಿ ಹಲವು ಬಾರಿ ಅಂದರೆ ಕನಿಷ್ಠ ಎರಡು ಬಾರಿ ಅವು ಪುನರಾವರ್ತನೆಗೊಳ್ತಿರಬೇಕು, ಅದಕ್ಕೆ ನಾವು ಏನಂತಿರ್ತೇವೆ ಅಂದರೆ ಅನುಪ್ರಾಸ ಅಂತ ಕರಿ. ಉದಾಹರಣೆ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಈಗ ನೋಡಿ, ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆ ಪಾಲಾದ, ಇಲ್ಲಿ ಪ ಎನ್ನುವ ಪದ ಹಲವು ಬಾರಿ ಪುನರಾವರ್ತನೆ ಆಗಿದೆ. ಪ ಎನ್ನುವ ವ್ಯಂಜನ ಇಲ್ಲಿ ಅನುಪ್ರಾಸದಲ್ಲಿ ವ್ಯಂಜನ ಪದ ಬಹಳ ಮುಖ್ಯವಾಗಿದೆ, ಇದನ್ನು ನೆನ್ಪಿಟ್ಕೋಬೇಕು. ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆ ಪಾಲಾದ, ಇಲ್ಲಿ ಪ ಎನ್ನುವ ಪದ ಹಲವು ಬಾರಿ ಪುನರಾವರ್ತನೆ ಆಗಿದೆ. ಅದೇ ರೀತಿ ತುಂಟನಾದವ ಮಂಟಪದಲ್ಲಿ ಕುಳಿತರೂ
ತಂಟೆ ಬಿಡಲಾರ. ಟ ಎನ್ನುವ ಪದ ಇಲ್ಲಿ ಹಲವು ಬಾರಿ ಪುನರಾವರ್ತನೆಯಾಗಿದೆ. ಈಗ ಅನುಪ್ರಾಸದ ವಿಧಗಳ ಬಗ್ಗೆ ನಾವು ನೋಡೋಣ. ಪದ್ಯದ ಅಥವಾ ಗದ್ಯದ ಸಾಲಿನಲ್ಲಿ ಪುನರಾವರ್ತನೆಗೊಳ್ಳುವ ಅಕ್ಷರದ ಆಧಾರದ ಮೇಲೆ ಅನುಪ್ರಾಸದಲ್ಲಿ ಎರಡು ವಿಧಗಳನ್ನು ಮಾಡಿದ್ದಾರೆ. ಒಂದು ವೃತ್ತ್ಯಾನುಪ್ರಾಸ, ಇನ್ನೊಂದು ಛೇಕಾನುಪ್ರಾಸ. ಒಂದೇ ವಿಧವಾದ ಅನುಪ್ರಾಸದ ಒಂದೇನೇ ವಿಧವಾದ ವೃತ್ತ್ಯಾನುಪ್ರಾಸದ ಬಗ್ಗೆ ನಾವು ನೋಡೋಣ. ಒಂದು ಅಕ್ಷರ ಅಂದರೆ ವ್ಯಂಜನ ಪದ್ಯದಲ್ಲಿ ಸಾಲಿನಲ್ಲಿ ಹಲವು ಬಾರಿ ಪುನರಾವರ್ತನೆಗೊಳ್ಳುವುದಕ್ಕೆ ವೃತ್ತ್ಯಾನುಪ್ರಾಸ ಎನ್ನುವರು. ಅದಕ್ಕೆ ಉದಾಹರಣೆ ನೋಡಿ. ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆ ಪಾಲಾದ, ಇಲ್ಲಿ ಒಂದು ಅಕ್ಷರ ಹಲವು ಬಾರಿ ಪುನರಾವರ್ತನೆಯಾಗಿದೆ. ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆ ಪಾಲಾದ, ಪ ಎನ್ನುವ ಪದ ಹಲವು ಬಾರಿ ಪುನರಾವರ್ತನೆಯಾಗಿದೆ. ಇಲ್ಲಿ ನಾನು ಅನುಪ್ರಾಸಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದೆ. ನಾನು ಯಾಕೆ ಉದಾಹರಣೆ ಕೊಟ್ಟಿದೆ ಅಂದರೆ ನಿಮ್ಗೆ ಅರ್ಥ ಆಗಲಿ ಅಂಥೇಳಿ ನಾನು ಉದಾಹರಣೆಯನ್ನು ಕೊಟ್ಟಿದೆ. ವೃತ್ತ್ಯಾನುಪ್ರಾಸದ ಉದಾಹರಣೆಯನ್ನು ಅಲ್ಲಿ ಕೊಟ್ಟಿದ್ದೇನೆ. ಈಗ ಅದೇ ರೀತಿ ಎರಡನೆಯ ಉದಾಹರಣೆ ನೋಡಿ. ತುಂಟನಾದವ ಮಂಟಪದಲ್ಲಿ ಕುಳಿತರು ತಂಟೆ ಬಿಡಲಾರ. ಇಲ್ಲಿಯೂ ಟ ಎನ್ನುವ ಪದ, ಟ ಎನ್ನುವ ವ್ಯಂಜನ ಪದ ಹಲವು ಬಾರಿ ಪುನರಾವರ್ತನೆಯಾಗಿದೆ. ಇದಕ್ಕೆ ನಾವು ವೃತ್ತ್ಯಾನುಪ್ರಾಸ ಅಂತ ಕರಿತೀವಿ. ಅನುಪ್ರಾಸದ ಎರಡನೇ ವಿಧವಾದ ಛೇಕಾನುಪ್ರಾಸ. ಛೇಕ ಅಂದರೆ ಎರಡು ಅಥವಾ ಚತುರ. ಎರಡು ಅಕ್ಷರಗಳನ್ನು ಹೊಂದಿದ ಒಂದು ಶಬ್ದ. ಕಾಲ ವಿಳಂಬವಿಲ್ಲದೆ ಪದ್ಯದಲ್ಲಿ ಪುನರಾವರ್ತನೆಗೊಳ್ಳುವುದಕ್ಕೆ ಛೇಕಾನುಪ್ರಾಸ ಎನ್ನುವರು. ಎರಡು ಅಕ್ಷರ, ಛೇಕ ಅಂದರೆ ಎರಡು, ಇದು ನೆನ್ಪಿಟ್ಕೋಬೇಕು. ವೃತ್ತ್ಯಾನುಪ್ರಾಸ ಒಂದು ಅಕ್ಷರ, ಛೇಕಾನುಪ್ರಾಸ ಎರಡು ಅಕ್ಷರ. ಇಲ್ಲಿ ಕಾಲ ವಿಳಂಬವಿಲ್ಲದೆ ಪುನರಾವರ್ತನೆಗೊಳ್ಳುವುದಕ್ಕೆ ಛೇಕಾನುಪ್ರಾಸ ಎನ್ನುವರು. ಛೇಕಾನುಪ್ರಾಸಕ್ಕೆ ಉದಾಹರಣೆಯನ್ನು ನೋಡೋಣ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲ. ಇಲ್ಲಿ ಮಾಡಿ ಮಾಡಿ, ನೀಡಿ ನೀಡಿ ಈ ಎರಡು ಪದಗಳು ಕೂಡಿಕ್ಕೆ ಬಂದವೆ, ಅದಕ್ಕೆ ಇವು ಛೇಕಾನುಪ್ರಾಸ. ಅದೇ ರೀತಿ ಮೂರನೇ ಉದಾಹರಣೆ. ಹೇಳಿ ಹೇಳಿ ಕೆಟ್ಟರು ಅವನಂತೆ, ಕೇಳಿ ಕೇಳಿ ಕೆಟ್ಟರು ನಮ್ಮನಂತೆ. ಹೇಳಿ ಹೇಳಿ ಮತ್ತು ಕೇಳಿ ಕೇಳಿ ಪದಗಳು ಕೂಡಿ ಬಂದಿರೋದ್ರಿಂದ ಇವು ಛೇಕಾನುಪ್ರಾಸಕ್ಕೆ ಉದಾಹರಣೆ. ಛೇಕ ಅಂದರೆ ಎರಡು, ಎರಡು ಅನ್ನೋ ಪದವನ್ನು ನೆನಪಿಟ್ಕೊಂಡ್ರೆ ನಾವು ಛೇಕಾನುಪ್ರಾಸ ಅಂದರೆ ಏನಂತ ಈ ಬಹಳ ಈಸಿಯಾಗಿ ನಾವು ಕಂಡುಕೊಳ್ಬೋದು. ಶಬ್ದಾಲಂಕಾರದ ಎರಡನೇ ವಿಧವಾದ ಯಮಕ ಅಲಂಕಾರದ ಬಗ್ಗೆ ನೋಡೋಣ. ಯಮಕ ಅಂದರೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು. ಮೂರು ಅಥವಾ ಮೂರಕ್ಕಿಂತ ಹೆಚ್ಚಿನ ಅಕ್ಷರಗಳನ್ನು ಹೊಂದಿದ ಒಂದು ಪದ ಅಥವಾ ಪದಭಾಗ ಅಥವಾ ವಾಕ್ಯ. ಇಡೀ ಪದ್ಯಕ್ಕೆ ಪದ್ಯವೇ ಪುನರಾವರ್ತನೆಗೊಂಡರೂ ಅದನ್ನು ಯಮಕ ಅಲಂಕಾರ ಎಂದು ಹೇಳಲಾಗುತ್ತದೆ. ಉದಾಹರಣೆ ನೋಡಿ. ಈಗ ಉದಾಹರಣೆ ನೋಡೋಣ. ಅಮಳ್ಗಳ್ ನುಂಬಕುಮಾರರ್, ದುಮಳ್ಗಳ್ ಕುಶಲಶಾಸ್ತ್ರ ಕೋವಿದರ್. ಇಲ್ಲಿ ಅಮಳ್ಗಳ್ ಮತ್ತು ದುಮಳ್ಗಳ್ ಇವು ಮೂರಕ್ಕಿಂತ ಹೆಚ್ಚು ಪದಗಳನ್ನು ಕೂಡಿ ಬಂದಿದೆ, ಅದಕ್ಕೆ ಇದು ಯಮಕಾಲಂಕಾರಕ್ಕೆ ಉದಾಹರಣೆ. ಅದೇ ರೀತಿ ಎರಡನೇ ಉದಾಹರಣೆ ನೋಡಿ. ಬಳವಾಸೆ ನೃಪತಿಗೆ, ತಳೆವಾಸೆ ಸಿರಿಗೌರಿಗೆ. ಇಲ್ಲಿ ಬಳವಾಸೆ ಮತ್ತು ತಳೆವಾಸೆ ಇವು ಯಮಕಾಲಂಕಾರಕ್ಕೆ ಉದಾಹರಣೆ. ಇಡೀ ಪದ್ಯಕ್ಕೆ ಪದ್ಯವೇ ಪುನರಾವರ್ತನೆಗೊಂಡರೂ ಅದು ಯಮಕಾಲಂಕಾರ ಎನ್ನುವ ಈ ವಾಕ್ಯವನ್ನು ಈ ಉದಾಹರಣೆಗೆ ಹೋಲಿಕೆಯನ್ನು ಮಾಡ್ತೀವಿ. ನೋಡಿ. ಏತಕೀ ಪರಿವರ್ತನಂ, ಏತಕೀ ಪರಿವರ್ತನಂ, ಏತಕೀ ಪರಿವರ್ತನಂ. ಇಲ್ಲಿ ಇಡೀ ಪದ್ಯಕ್ಕೆ ಪದ್ಯವೇ ಪುನರಾವರ್ತನೆಗೊಳ್ಳುವುದರಿಂದ ಇದನ್ನು ಯಮಕ ಅಲಂಕಾರ ಅಂತ ಕರೀತಾರೆ. ಶಬ್ದಾಲಂಕಾರದ ಮೂರನೇ ವಿಧವಾದ ಚಿತ್ರಕವಿತ್ವದ ಬಗ್ಗೆ ನೋಡೋಣ. ಭಾಷೆಯ ಮೇಲೆ ಹಿಡಿತವನ್ನು ಹೊಂದಿದ ಪಂಡಿತ ಕವಿಯೊಬ್ಬನು ಕೆಲವೇ ಕೆಲವು ಅಕ್ಷರಗಳಿಂದ ರಚಿಸಿದ ಪದ್ಯವು ಚಿತ್ರಕವಿತ್ವ ಆಗಿರ್ತದೆ. ಅಂದರೆ ಈಗ ಕೆಲವು ಕವಿಗಳು ತಾಲವ್ಯ ಅಕ್ಷರಗಳನ್ನು ಉಪಯೋಗಿಸಿಕೊಂಡು ಪದ್ಯ ರಚನೆ ಮಾಡುತ್ತೇನೆ ಅಂತ ಚಾಲೆಂಜ್ ಮಾಡುತ್ತಾರೆ. ಯಾಕೆ ಮಾಡುತ್ತಾರೆ ಅವರು? ಅವರು ಭಾಷೆಯ ಮೇಲೆ ಹಿಡಿತವನ್ನು ಹೊಂದಿರುತ್ತಾರೆ, ಅಂದರೆ ಆ ಭಾಷೆಯಲ್ಲಿ ಅವರು ಪಾಂಡಿತ್ಯವನ್ನು ಹೊಂದಿರುತ್ತಾರೆ. ಇಂತಹ ಕವಿಗಳು ರಚನೆ ಮಾಡಿದಂತಹ ಪದ್ಯಗಳು ಚಿತ್ರ ಕವಿತ್ವಕ್ಕೆ ಉದಾಹರಣೆಯಾಗಿರ್ತದೆ. ಈಗ ಉದಾಹರಣೆ ನೋಡಿ. ನಂದನ ನಂದನ ನಿನ್ನೊಂದನ ನೆಂದು, ನೆಂದೆನ್ನದೆ ನಿಂದೆ ನಿಂದೆ ನಿನ್ನನ್ನಂದಿ.
ವಿಡಿಯೋದಲ್ಲಿ ನಾವು ಅಲಂಕಾರ ಅಂದ್ರೇನು ನೋಡಿದ್ವಿ, ಅಲಂಕಾರದ ವಿಧಗಳಾದ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರದ ಬಗ್ಗೆ ನೋಡಿದ್ವಿ. ಅದರಲ್ಲಿ ಮೊದಲನೇ ವಿಧವಾದ ಶಬ್ದಾಲಂಕಾರ ಅಂದ್ರೇನು ಮತ್ತು ಶಬ್ದಾಲಂಕಾರದ ಮೂರು ವಿಧಗಳು ಮತ್ತು ಉದಾಹರಣೆಗಳನ್ನು ನೋಡಿದ್ವಿ. ಈಗ ನಾವು ಮುಂದಿನ ವಿಡಿಯೋದಲ್ಲಿ ಅರ್ಥಾಲಂಕಾರ ಅಂದ್ರೇನು, ಅರ್ಥಾಲಂಕಾರದ ಉದಾಹರಣೆಗಳು ಮತ್ತು ಅದರ ವಿಧಗಳ ಬಗ್ಗೆ ನಾವು ವಿವರಣೆಯನ್ನು ಮಾಡ್ತೇನೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.